ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೇಡೆಸ್. ತುಂಬ ದಿನದಿಂದ ಈ ಪ್ಲೇಸ್ಗೆ ಬಂದು ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೆ, ಆದರೆ ಆ ಕಾಲ ಇವತ್ತು ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಯಾವುದಪ್ಪ ಹಾಗಾದರೆ ಈ ಒಂದು ಪ್ಲೇಸ್ ಅಂತ ಕೇಳೋದಾದರೆ, ಚೋಳರ ಕಾಲದಲ್ಲಿ ಈ ಒಂದು ಪ್ಲೇಸ್ಗೆ ಇಳೈ ಪಕ್ಕಂ ಅಂತ ಕರಿತಾ ಇದ್ರು. ಹಾಗೆ ನೆಕ್ಸ್ಟ್ ಬಂದಂಥ ಹೊಯ್ಸಳರು ಈ ಒಂದು ಜಾಗಕ್ಕೆ ಯಲಹಕ್ಕ ಅಂತ ಕರೆದ್ರು. ಯಲಹಂಕ ಅಲ್ಲ, ಯಲಹಕ್ಕ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ತದಾದ ನಂತರ ಯಾವಾಗ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಡುತ್ತೋ ಅವಾಗ ಈ ಒಂದು ಪ್ರದೇಶವನ್ನು ನಮ್ಮ ಕೆಂಪೇಗೌಡರ ಪೂರ್ವಜರಾಗಿರುವಂತಹ ಜಯದೇವಗೌಡ ಅವರು ಈ ಒಂದು ಯಲಹಂಕವನ್ನು ತಮ್ಮ ಅಧೀನಕ್ಕೆ ತಗೊಂತಾರೆ. ಇದನ್ನು ಯಲಹಂಕ ಅಂತ ಮರುನಾಮಕರಣ ಮಾಡ್ತಾರೆ. ಅದೇ ನಮ್ಮ ಹಿಂದೆ ಕಾಣ್ತಿರುವಂಥ ಯಲಹಂಕ. ಮೊದಲು ಈ ಯಲಹಂಕ ಹೇಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ಇವಾಗಂತೂ ತುಂಬ ಅಂದರೆ ತುಂಬ ಮಾಡಿಫೈ ಮಾಡಿದ್ದಾರೆ. ಇನ್ನೂ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗೆ ನೋಡಿ, ಹಿಂದೆ ಕಾರ್ ಮೇಲೆ ಕಾರ್ ಮೇಲೆ ಕಾರ್ ಮೇಲೆ ಕಾರನ್ನ ಜೋಡಿಸಿ ಮೇಲ್ಗಡೆ ಯಲಹಂಕ ಅಂತ ಬರೆದಿದ್ದಾರೆ. ನೀವೇನಾದರೂ ನೈಟ್ ಹೊತ್ತೇನಾದರೂ ಬರ್ತೀನಿ ಏನಾಗಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವ್ಯೂವು. ಹಾಗೆ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಯಾವುದಾದ್ರು ಕಬ್ಬಿಣ ಮಟೀರಿಯಲ್ ಎಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ಫುಲ್ಲು ಯೂಸ್ ಮಾಡಿಕೊಂಡು ತುಂಬ ಶೋಕೇಸ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಇದನ್ನೆಲ್ಲ ತುಂಬ ಚೈನು ಕಬ್ಬಿಣದಿಂದ ಮಾಡಿದ್ದಾರೆ. ಮಳೆ ಬರ್ತಾ ಉಂಟು, ಮಳೆ ನಿಂತ ಮೇಲೆ ಇಲ್ಲಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಳೆ ಬರ್ತಾ ಉಂಟು, ಆದ್ರೂ ವಿಡಿಯೋ ಎಲ್ಲ ಮಾಡ್ತಾ ಇದೀವಿ. ಹಂಗೆ ನೋಡಿದ್ರೆ ನಿಮ್ಗೆ ಇಲ್ಲಿ ಫುಟ್ಪಾತ್ ನ ಸಖತ್ತಾಗಿ ಮಾಡಿದ್ದಾರೆ. ಪಕ್ಕಕ್ಕೆ ಸೈಕಲ್ ಓಡಿಸ್ಕೊಂಡು ಹೋಗೋದಕ್ಕೂ ಹಾಕಿದ್ದಾರೆ ನೋಡಿ, ಟ್ರಿನ್ ಅಂತ ಹಾಕಿದಾರಲ್ಲ, ಇದೆ ಇಲ್ಲಿಂದ ಅಲ್ಲಿ ತನಕ ಸೈಕಲ್ ಓಡಿಸ್ಕೊಂಡು ಹೋಗೋಕೆ ಜಾಗ ಉಂಟು. ಹಿಂಗೆ ನೋಡ್ಕೊಂಡ್ರೆ ಇಲ್ಲಿ ಒಳ್ಳೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಏರಿಯಾನು ಇದೇ ತರ ಮಾಡಿದ್ರೆ ಇಷ್ಟು ಸಖತ್ ಆಗುತ್ತಲ್ಲ, ಬಟ್ ಎಲ್ಲ ಏರಿಯಾನು ಮಾಡೋದಕ್ಕೆ ಅಲ್ಲಿ ಅಲ್ಲಿನ ಜನಗಳು ಕರೆಕ್ಟ್ ಆಗಿರ್ಬೇಕು. ಯಲಹಂಕ ಅಂತೂ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಇನ್ನೊಂದು 5 ವರ್ಷದಲ್ಲಿ ಯಲಹಂಕ ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಲೆವೆಲಿಗೆ ಡೆವಲಪ್ ಮಾಡ್ತಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಬೇಕು ಅನ್ನಂಗಿದ್ರೆ ಎಷ್ಟು ಪೇಷನ್ಸ್ ಬೇಕು, ಹಾಗೆ ಇಲ್ಲಿಯವರೆಲ್ಲ ಎಷ್ಟು ಸಪೋರ್ಟ್ ಮಾಡಬೇಕು, ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ನೈಟ್ ವ್ಯೂ ಅಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಇಲ್ಲೆಲ್ಲ ಹಾಕಿದಾರಲ್ಲ ಕಂಬಗಳು, ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೂಡ ಬರುತ್ತೆ. ನಿಮಗೆ ನೈಟ್ ವ್ಯೂನು ತೋರಿಸ್ತೀನಿ ಆಮೇಲೆ. ಹಾಗೆ ಇಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ಈ ಕಡೆ ರೋಡು, ಇಲ್ಲಿ ಫುಟ್ಪಾತು, ಇದ್ರ ಪಕ್ಕದಲ್ಲಿ ಸೈಕಲ್ ಹೋಗೋದಕ್ಕೆ. ಬೆಂಗಳೂರು ಸುತ್ತನೂ ಇದೇ ಥರ ಆಯಿತು ಅಂದರೆ ನನ್ನ ಪ್ರಕಾರ ಒಂದು 30-40% ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಹಂಗೆ ಇಲ್ಲಿನ ಏರ್ ಕೂಡ ಅಷ್ಟೇ ಪೊಲ್ಯೂಷನ್ ಆಗೋದು ತಡೆಗಟ್ಟುತ್ತೆ. ಹಂಗೆ ಇಲ್ಲಿ ವಾಕ್ ಮಾಡೋರಿಗೆ ಮತ್ತೆ ಸೈಕಲ್ ಹೊಡೆಯೋರಿಗೆ ಬೇಜಾರಾಗಬಾರ್ದಂತ ನೋಡಿ, ವಾಲಿಗೆಲ್ಲ ಒಳ್ಳೊಳ್ಳೆ ಪೇಂಟಿಂಗ್ಗಳನ್ನ ಮಾಡಿದ್ದಾರೆ. ವ್ಲಾಗ್ ಮಾಡೋಕ್ಕಂತ ಬಂದೆ, ಸರಿಯಾಗಿ ಮಳೆ ಹೊಡಿತಾ ಉಂಟು, ಕ್ಯಾಮ್ರಾನು ತಿಂಡಿ ಆಗ್ತಾ ಉಂಟು, ನಾನು ತಿಂಡಿ ಆಗ್ತಾ ಇದ್ದೀನಿ. ಇಲ್ಲ ನಿಲ್ಲದ್ ಬೇಡ, ಹೊರಟೆ ಬೇಡ ಅಂತ ಹೊರಡ್ತಾ ಇದ್ದೀನಿ. ಭಾರಿ ಮಳೆ ಗುರುಹ ಮಾರಿಗಾರೆಗಳು ಮಾರಿಗಾರೆಗಳು. ಅಪರೂಪಕ್ಕೆ ವಿಡಿಯೋ ಮಾಡೋಕೆ ಬಂದರೆ ಹಿಂಗೆ ಆಗೋದು, ಏನಂತೀರಾ? ಇಡೀ ಪೇಂಟಿಂಗ್ ಎಲ್ಲ ಹಿಂಗೆ ಮಾಡ್ಯಾರೆ, ಹಿಂದೆ ಸಖತ್ತಾಗಿ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಉಂಟು. ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಸಂಸ್ಕೃತಿನ ಇಲ್ಲಿ ಚಿತ್ರಗಳ ಮೂಲಕ ತೋರಿಸಿದ್ದಾರೆ ಅನಿಸುತ್ತೆ. ಬೇಲೂರು, ಮೈಸೂರು, ಇಲ್ಲೆಲ್ಲ ವಾರ್ಲಿ ಆಟ ಅಂತಾರಲ್ಲ, ವಾರ್ಲಿ ಆಟನ ಹಾಕ್ಕೊಂಡೋಗಿದ್ದಾರೆ. ಇಲ್ಲೆಲ್ಲ ಪೇಂಟಿಂಗ್ಗಳು. ಹೊರಗಡೆ ಸರಿಯಾಗಿ ಮಳೆ ಬರ್ತಿದೆ, ಏನಾದ್ರು ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಬಂದು ಒಂದು ರೋಲ್ನ ತಿನ್ಕೊಂಡು ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ.
ಚಿಕನ್ ರೋಲ್ ತಿಂದ ತಕ್ಷಣ ಮಳೆನಿಲ್ಲ, ಕರೆಕ್ಟ್ ಆಯ್ತು. ಬನ್ನಿ ಹೋಗೋಣ ನೋಡಿ, ಕಸದಿಂದ ರಸ ಅಂದ್ರೆ ಇದೆ ಅಂತ ಹೇಳ್ಬೋದು. ನೋಡಿ ಈ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಯಾವ ತರ ಮಾಡಿದ್ದಾರೆ ಅಂತ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ಇದೆಲ್ಲ ಚೈನ್ ನ ಸೇರಿಸ್ಬಿಟ್ಟು ಹೆಂಗ್ ಮಾಡಿದ್ದಾರೆ ನೋಡಿ, ಹೇರ್ಸ್ ತರ ಇದು ಫುಲ್ಲು ಬಾಡಿ. ಏನು ಸಖತ್ತಾಗಿ ಡ್ರಾಯಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ, ಯಲಹಂಕದ ನೈಟ್ ವ್ಯೂ ಎಷ್ಟು ಸಖತ್ತಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಲೈಟ್ಗಳು ಇಲ್ಲಿಂದ ಎಂಡ್ ತನಕನು ಇದೇ ತರ ಲೈಟ್ ಹಾಕಿದ್ದಾರೆ. ಫುಟ್ಪಾತ್ ಅಂದ್ರೆ ಈ ತರ ಇರಬೇಕು ನೋಡಿ, ಒಳ್ಳೆ ಫಾರಿನ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮ್ಗೆ ನೋಡಿ. ಹಿಂಗಿದೆ ವ್ಯೂ, ಇದು ನೈಟ್ ವ್ಯೂ. ಇದೊಂದೇ ಸೈಡ್ ಅಲ್ಲ, ಆ ಕಡೆ ಸೈಡ್ ಇದೆ ನೋಡಿ, ಆ ಕಡೆ ಸೈಡ್ ಇದೆ, ಮಧ್ಯ ಮಧ್ಯೆ ಲೈಟ್ ಹಾಕಿದ್ದಾರೆ. ನೆಕ್ಸ್ಟ್ ಲೆವೆಲ್ ಯಲಹಂಕ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ ಅಂತ.